ಸಿಎಂ ಯಡಿಯೂರಪ್ಪ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥ ಅಕ್ರಮ ಗಣಿಗಾರಿಕೆ, ಈ ಅಕ್ರಮ ಗಣಿಗಾರಿಕೆ ಬಿಜೆಪಿ ಎಂಎಲ್ಸಿ ಆಯನೂರು ಮಂಜುನಾಥ್ ಅವರೇ ನೇರವಾದ ಆರೋಪವನ್ನು ಮಾಡಿದ್ದಾರೆ. ಜಿಲ್ಲೆಯಲ್ಲಿ 150ಕ್ಕೂ ಹೆಚ್ಚು ಈ ರೀತಿ ಗಣಿಗಾರಿಕೆಗಳು ನಡೀತಾ ಇದೆ, ಅದರಲ್ಲಿ ಅರ್ಧಕ್ಕರ್ಧ ಪರ್ಮಿಷನ್ನೇ ಇಲ್ಲ, ಆ ರೀತಿ ಅಕ್ರಮಗಳು ನಡೀತಾ ಇದೆ. ನನ್ನನ್ನು ಕರೆಸಿದ್ರೆ ಯಾರ್ಯಾರು ಈ ರೀತಿ ಅಕ್ರಮವನ್ನು ಎಸಗ್ತಾ ಇದ್ದಾರೆ ಅದನ್ನು ನಾನು ನೇರವಾಗಿ ಹೇಳ್ತೀನಿ ಅಂತ ಬಿಜೆಪಿ ಎಂಎಲ್ಸಿ ಆಯನೂರು ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು ಇವತ್ತಿನ ಈ ದುರಂತ ಯಾರೂ ಮಾತಲ್ಲಿ ವಿವರಿಸಕ್ಕೆ ಸಾಧ್ಯ ಇಲ್ಲದೆ ಇರೋಂಥದ್ದು. ಯಾವುದೇ ಅವಘಡಗಳು ನಡೆದಾಗ ಸಾಯುವುದು ನಮ್ಮ ಮಧ್ಯೆ ಬದುಕಿದಂಥ ಬಡವರು ಕೂಲಿಕಾರರು. ಇದರ ಲಾಭವನ್ನು ಮಾಡಿಕೊಳ್ಳುವಂಥವರು ಬಂಡವಾಳ ಇರುವಂಥ ಮಾಲೀಕರುಗಳು. ಸತ್ತಂಥ ಸಂದರ್ಭಗಳಿಗೆ ನಾವು ಒಂದು ಸಂತಾಪವನ್ನು ಅವ್ರಿಗೊಂದಿಷ್ಟು ಪರಿಹಾರವನ್ನು ಕೊಟ್ಟು ಬಿಡ್ಬೋದು, ಆದರೆ ಆ ಕುಟುಂಬಕ್ಕೆ ಆ ಜೀವಗಳನ್ನ ತಂದು ವಾಪಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಘಟನೆ ನಡೆದಿದೆ, ಸರ್ಕಾರ ಎಚ್ಚೆತ್ತುಕೊಳ್ತಾ ಇದೆ, ಅಧಿಕಾರಿಗಳು ಎಚ್ಚೆತ್ತುಕೊಳ್ತಿದ್ದಾರೆ. ಇದು ಯಾವತ್ತೂ ಆಗಬೇಕಾದ ಘಟನೆ, ಇದು ಯಾವತ್ತೂ ಆಗಬೇಕಾದ ಘಟನೆ. ಇಲ್ಲಿ ಸುಮಾರು 100ರಿಂದ 150 ಕ್ವಾರಿಗಳಿವೆ, ಕನಿಷ್ಠ ಅರ್ಧದಷ್ಟು ಇಲ್ಲೀಗಲ್ ಕ್ವಾರಿಗಳು. ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ, ಇದು ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆಗೆ ಒಳಪಡುತ್ತೆ ಗಣಿ ಮತ್ತು ಇದು. ಅವ್ರು ಯಾರು ಇದುವರೆಗೂ ಕೂಡ ಇವತ್ತಿನ ಘಟನೆಗೆ ಮಾತ್ರ ಅಲ್ಲ, ಹಿಂದೆಂದೂ ಕೂಡ ಬಂದು ಇನ್ಸ್ಪೆಕ್ಷನ್ನ ಮಾಡಿ ಸೇಫ್ಟಿ ಮೆಜರ್ಸನ್ನು ಅಳವಡಿಸಿದ್ದಾರಾ ಇಲ್ವಾ ಅಂತ ಪರಿಶೀಲನೆ ಮಾಡಲೇ ಇಲ್ಲ. ಹಿಂದೊಮ್ಮೆ ಕಲ್ಗೊಂಗೂರಲ್ಲಿ ಕಲ್ಲುಗಳು ಸಿಡಿತಾ ಇದ್ದಾವೆ, ಕೂಲಿಕಾರರ ಮಕ್ಕಳುಗಳ ತಲೆ ಮೇಲೆ ಬೀಳ್ತಾ ಇದ್ದಾವೆ ಅಂದಾಗ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಯಾರು ಹುಬ್ಬಳ್ಳಿಯಲ್ಲಿ ವಿರಾಜಮಾನನಾಗಿದ್ದ ಆತನ್ನ ಕರೆಸಿ ಇಲ್ಲೇನಿದೆ ಸೇಫ್ಟಿ, ಮಕ್ಕಳಿಗೋಸ್ಕರ ಮಕ್ಕಳು ಆಟ ಆಡ್ತಿದ್ದಾರೆ, ಕಲ್ಲು ಸಿಡಿತಾ ಇದೆ ಅಂತೇಳಿ ಹೇಳಿದಾಗ ಒಂದಿಷ್ಟು ತನಿಖೆ ಮಾಡಿದಂಗೆ ಮಾಡಿ ವಾಪಸ್ ನಾಟಕ ಮಾಡಿ ಹೊರಟೋದೆ. ಶಿವಮೊಗ್ಗ ಜಿಲ್ಲೆಯೊಳಗೆ ಕಲ್ಲು ಕ್ವಾರಿ ಮತ್ತು ಮರಳು ಕ್ವಾರಿ ಒಂದು ದೊಡ್ಡ ಮಾಫಿಯಾ, ಇದು ಮಾಫಿಯಾ ಅನ್ಡೌಟೆಡ್ಲಿ. ಬಹಳ ಜನ ಶಕ್ತಿಶಾಲಿಗಳಿಗೆ, ಪ್ರಭಾವಗಳಿಗೆ ಒಂದು ದುಡಿಯುವ ಮಾರ್ಗ, ಇದು ಲೂಟಿ ಹೊಡೆಯುವ ಮಾರ್ಗ. ಇವತ್ತಿನ ಈ ದುರಂತ ಯಾರೂ ಮಾತಲ್ಲಿ ವಿವರಿಸಕ್ಕೆ ಸಾಧ್ಯ ಇಲ್ಲದೆ ಇರೋಂಥದ್ದು. ಯಾವುದೇ ಅವಘಡಗಳು ನಡೆದಾಗ ಸಾಯುವುದು ನಮ್ಮ ಮಧ್ಯೆ ಬದುಕಿದಂಥ ಬಡವರು ಕೂಲಿ. ಈ 150 ಕ್ವಾರಿಗಳ ಹಿಂದೆ ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅಂಥೇಳಿ ಬಹಳ ದೊಡ್ಡ ತನಿಖೆ ಆಗಬೇಕು. ಹಿಂದೊಮ್ಮೆ ನಿಮಗೆ ನೆನಪಿರುವ ಹಿಂದೆ ನಮ್ಮ ಅಭಿನವ ಕರೆ ಅಂತ ಒಬ್ಬರು ಎಸ್ ಪಿ ಇದ್ರು, ಆ ಸಂದರ್ಭದಲ್ಲಿ ಅವರಿಗೆ ಲಂಚ ಕೊಡಬೇಕು ಅಂತೇಳಿ ಇವರೊಂದು ಟೈ ಅಪ್ ಮಾಡಿಕೊಂಡು ಹಣ ತೆಗೆದುಕೊಂಡು ಕೊಡುವಂಥ ಪ್ರಯತ್ನ ಮಾಡಿದ್ರು, ಅದು ಸುಳ್ಳು ಅಂತಾಯಿತು. ಕೊನೆಗೆ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿಕೊಟ್ರು. ಪೊಲೀಸರ ಹೆಸರಿನೊಳಗೆ ಇಲ್ಲಿ ವಸೂಲಿ ನಡೀತದೆ. ಎಸ್ ಪಿ ಅವ್ರಿಗೆ ಗೊತ್ತಾಯಿತು ತಮಗೆ ಹಣ ಕೊಡೋಕ್ಕೋಸ್ಕರ ಸಂಗ್ರಹ ಮಾಡ್ತಿದ್ದಾರೆ ಅಂತ ದುಷ್ಟನ ಅರೆಸ್ಟ್ ಮಾಡಿದ್ರು ಅಭಿನವ ಕರೆಯವರು. ಅವ್ರನ್ನ ಅಭಿನಂದಿಸಬೇಕು ನಾನು. ಆಗಸ್ಟ್ ತಿಂಗಳಲ್ಲಿ ಒಂದು ದಾವಣಗೆರೆಯಿಂದ ಸ್ಕ್ವಾಡ್ ಬಂತು, ಪೊಲೀಸ್ ಸ್ಕ್ವಾಡ್ ಬಂದು ಇಲ್ಲಿ ಅನಾಥರೈಸ್ಡ್ ಆಗಿರತಕ್ಕಂಥ ಡೈನಾಮೈಟ್ಗಳನ್ನ ಹಿಡಿದುಕೊಟ್ರು. ತುಂಗಾ ಸ್ಟೇಷನ್ನೊಳಗೆ ಅದರ ಸ್ಟಾಕ್ ಕೂಡ ಆಯಿತು. ಬರೇ ಒಂದು FIR ಹಾಕಿ ಕೈ ಬಿಟ್ಟರೆ ಹೊರತು ಯಾವ ಬೇರೆ ಬೇರೆ ಒತ್ತಡದ ಕಾರಣಗಳಿಂದಾಗಿ ಅದರ ಮೇಲೆ ಯಾವ ಅಪರಾಧಿಯನ್ನು ಫಿಕ್ಸ್ ಮಾಡಲಿಲ್ಲ. ನಾನು ಎನ್ಕ್ವೈರಿ ಮಾಡಿದರೆ ಹೇಳ್ತಾರೆ ನಾಲಾದ ಪಕ್ಕದೊಳಗೆ ಪೊಳೆದೊಳಗೆ ಇತ್ತು ಅಂತ. ಅವತ್ತಿದ್ದ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಅಂತ ನನಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ. ಸ್ಟೇಷನ್ಗಳಲ್ಲಿ ಹಿಡಿದು ಕೊಟ್ಟರೆ ಕೇಸ್ ಆಗುವುದಿಲ್ಲ, ಅವ್ರನ್ನ ಬಂಧಿಸುವುದಿಲ್ಲ, ಒಂದು ಬೇನಾಮಿ FIR ಆಗ್ತದೆ, ಪೊಲೀಸರ ಮೇಲೆ ಒತ್ತಡ ಬೀಳುತ್ತೆ. ಯಾರು ಒತ್ತಡ ಹಾಕ್ತಾರೆ ಅದು ಪೊಲೀಸ್ ಇಲಾಖೆನೇ ಹೇಳಬೇಕು. ಅಸಹಾಯಕರಾಗ್ತಾರೆ ಪೊಲೀಸಿನವರು. ಹಿಂದೊಮ್ಮೆ ಬಿಲ್ಲಿ ತಹಶೀಲ್ದಾರ್ ಗಣಿಗಳ ಮೇಲೆ ದಾಳಿಯನ್ನು ಮಾಡಿದ್ರು, ಅವತ್ತಿನ ದಿವಸ ಅವರಿಗೆ ಪೊಲೀಸ್ ಇಲಾಖೆಯು ಸಹಕಾರ ಕೊಡಲಿಲ್ಲ. ಮೈನ್ಸ್ ಅಂಡ್ ಜಿಯಾಲಜಿ ಅತ್ಯಂತ ಕಳ್ಳರು ಭ್ರಷ್ಟರು ಇಲ್ಲಿದ್ದಾರೆ, ಮೈನ್ಸ್ ಅಂಡ್ ಜಿಯಾಲಜಿಯವರು, ಅವ್ರಿಗಳು ಸಹಕಾರ ಕೊಡಲಿಲ್ಲ. ಕೊನೆಗೆ ಪ್ರಭಾವಿಗಳೆಲ್ಲ ಸೇರಿ ಆ ತಹಶೀಲ್ದಾರ್ನೇ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟಿವಿ. ಯಾಕಂದರೆ ಇಂಥ ಸಾವು ನೋವುಗಳು ಇಲ್ಲಿ ಆಗಬೇಕು ಅನ್ನೋಂಥ ಒಂದು ದುರುದ್ದೇಶ. ಈ 100 ಓಕೆ, ಇದು ಆಯನೂರು ಮಂಜುನಾಥ್ ಅವರ ಆರೋಪಗಳು.